ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ. ಅಪ್ಪಗೆ ಹಲ್ಲಾಗಲ್ಲ ಅಲ್ಲ, ಆದ್ದರಿಂದ ಅಪ್ಪಗೆ ನೀರು ದೋಸೆ ಇಷ್ಟ, ಮೆತ್ತಗಿರುತ್ತೆ, ತಿನ್ಬೋದು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಮ್ಮ ಅಂದರೆ ನಮ್ಮ ಮಮ್ಮಿ ನೀರು ದೋಸೆ ಮಾಡಿದ್ದಾರೆ, ಜೊತೆಗೆ ಚಟ್ನಿ. ನಾನು ಚಪಾತಿ ಟಿಫನ್ ಬಾಕ್ಸಿಗೆ, ಸೋಮ್ಗೆ ಟಿಫನ್ ಬಾಕ್ಸಿಗೆ ಚಪಾತಿ ಮಾಡಿದ್ದೀನಿ, ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ. ಸೊ ಅಪ್ಪ ಅಮ್ಮ ಸ್ವಲ್ಪ ಏನೋ ಜಗಳ ಆಡ್ತಾ ಇದ್ದಾರೆ, ಏನದು ಅಂತ ನೋಡೋಣ ಬನ್ನಿ. ಒಂದು ಹಾಯ್ ಮಾಡ್ರಿ ನೋಡೋಣ. ಬಾಯ್ ಮೆಡಿಕಲ್ ಸ್ಟೋರ್ ಇಲ್ಲಿ ನೀರು ಮೋಸ ನಿಂತಿರೋದ್ರಿಂದ ಅವರು ಬೀಳ್ಕೊಂಡು ಸಿಬ್ಬಲ್ಲ ಕಣ್ರಿ. ನೀನ್ ಮಾತು ನಿಂತು ಬಿಟ್ಟರೆ ನಿನಗೆ ಅಂತಾರೆ, ನಮ್ಮ ಅಪ್ಪನ ಮೊಬೈಲ್ ಇದ್ರೆ ಸಾಕು, ಇಲ್ರು ಬೇಡ, ಮಕ್ಳು ಬೇಡ, ಏನು ಬೇಡ. ಅದೇನ್ ಮಾತಾಡ್ದ ನಾವು ಪುಣ ಅಪ್ಪ ಮಾತಿಗೆ ಮೊಬೈಲ್ ಇರೋಂಗೆ ನಮ್ಮ ಹತ್ರ ಮಾತಾಡೋದು. ಯಾರು ಬಂದಿದ್ರು ನೀವು ಹೇಳಕ್ಕೆ? ಯಾರು ಯಾರು ಹೋಗ್ಲಿ ಹೋಗ್ಲಿ ಬಿಡ್ರಿ, ಜಗಳ ಆಡ್ಬೇಡ್ರಿ. ಜಗಳ ಅವ್ರು ನನ್ನ ಹತ್ರ ಅಲ್ಲ ಅಕ್ಕ, ಯಾವಾಗ ಮೊಬೈಲ್ ಹಿಡ್ಕೊಂಬಿಟ್ರೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಇಟ್ಕೊಂತಾರ ಅಷ್ಟೇ. ಇನ್ನೇನ್ ಮಾಡ್ತಾರೆ, ಎಷ್ಟೊತ್ತಂತ ನಿಮ್ ಜೊತೆನೆ ಮಾತಾಡ್ತಿರ್ತಾರೆ ಅಲ್ವಾಪ್ಪ? ಸರಿ, ಓಕೆ ಅಲ್ವಾ? ರೂಮ್ ಮಾಡೋಗ್ತೀನಲ್ವಾ, ಏನಾದ್ರು ಮಾಡ್ಕೊಂಡು ಹೋಗಿ ಬಿಡ್ಕೊಂಡು. ಅಲ್ವಾ ಅಮ್ಮಂಗೊಂದು ಫೋನ್ ಕೊಡ್ಸಿರೋಣಪ್ಪ, ಕೊಡ್ಸ್ಬಿಟ್ರೆ ಅಪ್ಪ ತೆಗ್ದೇ ಇಲ್ಲ ಸ್ಟಿಕ್ಕರ್ ತೆಗ್ದೆ. ಎಷ್ಟು ಈ ಕಡೆ? ಸರಿ, ಓಕೆ, ಶಾಪ್ಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್. ನಿಹಾನ್ ಮನೆಗೆ ಹೋಗ್ತಿದ್ದೀನಿ, ನಿಹಾನ್ ರಿಯಾಕ್ಷನ್ ಏನಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗಿ ನಿಹಾನ್ನ ಮೀಟ್ ಮಾಡೋಣ. ಸೊ ಬನ್ನಿ ಹೋಗೋಣ, ನಿಹಾನ್ನ ಮೀಟ್ ಮಾಡೋಣ. ಗೊತ್ತಿಲ್ಲ, ಮಟನ್ ಅಂಗಡಿ. ಅಮ್ಮ ನಾನು ಮಟನ್ ಅಂಗಡಿ. ಏನಕ್ಕೆ ಖುಷಿ ಆಗ್ತಿದೆ? ಒಂದ್ಸಲಿ ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವಾಗ ಚಾಕೋಸ್ ತಿನ್ನಿದ್ದೀನಿ, ಇವಾಗ ಆಟ ಆಡ್ತಿದ್ದೀನಿ, ಆಮೇಲೆ ದಕ್ಷಿಟ್ಟು ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್. ಇವಾಗ ಅತ್ತಮ್ಮ ನಂಗೆ ಖುಷಿ ಆಗ್ತಾ ಇದೆ, ಇವಾಗ ಅತ್ತಮ್ಮ ಹೋಟ್ಲಲ್ಲಿ ಇದೆ. ಇವಾಗ ನಾನು ಚೋಕೋಬಾ ತಿಂದಿ, ಆಮೇಲೆ ಕೋಲ್ಕಾಗುತ್ತೀನಿ, ನಿನ್ನ ನಾಳೆ ಫ್ರೆಂಡ್ಸ್ ಕಲ್ಲುಗಾಗುತ್ತೀನಿ. ಅವ್ರ ಅಪ್ಪ ಪಪ್ಪನ ಅಮ್ಮನ ಅಮ್ಮ ಕೊಡ್ಸಿದ್ದು, ಅಪ್ಪನ ಪಪ್ಪ ಅಲ್ವಾ ಕೊಡ್ಸಿದ್ದು ನೋಡಿ. ಅವ್ರ ಅಮ್ಮ ಕೊಡ್ಸಿದಪ್ಪ, ಅದ್ ಹೇಳದ ಅಮ್ಮನ ಹೆಸರು. ಬಟ್ಟೆ ಹೋಗಿ ಕೊಡ್ಸಿದಾರೆ ನಿಹಾನ್ಗೆ. ಆದ್ರೆ ಆ ನಿಹಾನಿ ಬಚ್ಚಬೇಕು.
ಯಾರ ಸುದೀಪ್ ಇಷ್ಟ ಇಲ್ಲ, ಡಿ ಬಾಸೆ ಇಷ್ಟ ಇಲ್ಲ. ನಾನು ಶಿಲ್ಪನ್ನ ಮಿಸ್ ಮಾಡ್ಕೊಂತ ಇದ್ದೆ ತುಂಬಾ. ಫೈನಲಿ ನಿನ್ನೆ ಬಂದಿದ್ದಾಳೆ. ಹುಡುಗಿರ ಕಳೋದದು ನೋಡಿದೆ. ಫ್ಲೈಯಿಂಗ್ ಇಷ್ಟ ಹಾಕೊಂಡಿರ್ಲಿಲ್ವಾ? ಬರಿ ಮೇಲೆ ಇಡ್ತೀಯಲ್ಲ, ನಿನ್ಗೊಂದು ಆರ್ಡರ್ ಮಾಡ್ತೀನಿ ಹಿಂಗೆ ಹಾಕದೆ ನೋ ಎಡಿಟ್. ನೋಡಿ ಫ್ರೆಂಡ್ಸ್, ಪೂಜಾ ಹೇಳ್ಬಿಟ್ಲು ಅವ್ರ ಯಜಮಾನ್ರು ಹಿಂಗೆ ಇರ್ತಾರತ್ತೆ, ಅದಕ್ಕೆ ಈ ತರ ತಕ್ಕೊಡ್ತಾಳಂತೆ. ಹಾ ಓಕೆ, ನಿಹಾನ್ ಬಟ್ಟೆ ಹಿಂಗ್ ಕಾಣಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ? ಸೊ ಓಕೆ ಫ್ರೆಂಡ್ಸ್, ನಾವ್ ಇವಾಗ ಬರ್ತೀವಿ. ಬಾಯ್ ನಿಹಾನ್ಗೆ, ಬಾಯ್ ಹೇಳ್ಬಿಟ್ಟು ನಾವ್ ಮನೆಗೆ ಹೋಗ್ತೀವಿ. ಬಾಯ್ ನಿಹಾನ್. ನಾನು ಇದಕ್ಕೆ ಬೇಡ ಕಣೋ, ಅವ್ರ ಮನೆಗೆ ಬರಬೇಡ ಅಂತ ಹೇಳಿದ್ದು. ಹಠ ಮಾಡ್ತೀನಿ, ನಾ ಬರ್ತೀವಿ. ಹೋಗಿ ಮನೇಲಿ ಅವ್ರ ಅಜ್ಜಿ ತಾತ ಎಲ್ಲ ಬಂದಿರ ಸರ್, ರಕ್ಷಿತ್ ಅಜ್ಜಿ ತಾತ. ಏಯ್, ನಮ್ಮ ಆಲ್ಗುಡಿಗೆ ಹೋಗಿ ಚಿಕನ್ ತರ್ತೀವಿ, ಸುಮಾರು ಲಾಲಿಪಾಪ್ ಕಬಾಬ್ ಲಾಲಿಪಾಪ್ ಎಲ್ಲ ತರ್ತೀವಿ. ಹೋಗಿ ಬರ್ತೀವಿರೋ ಆರ್ಡರ್. ಇದೇಳು ಗಣಪ, ಗಣಪ ಹೇಳು ಗಣಪ, ಗಣಪ ಹೇಳ್ಬೇಕು, ಗಣಪ ಗಣಪ ಹೇಳಿ ಇದ್ ಮುಗಿ. ಗಣಪ ಗಣಪ ಹೇಳು. ನೋಡಿ, ರಕ್ಷಿತಿಗೆ ಹೋಗಕ್ ಇಷ್ಟ ಇಲ್ಲ, ಆದ್ರೂ ಅವ್ರ ಅಮ್ಮ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ. ಬರ್ತಾರೆ ಮತ್ತೆ. ಸರಿ ಬಾಯ್ ಮಾಡು. ಎಲ್ಲಿ ಬರ್ತೀಯೋ? ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ. ಬಾಯ್ ಬಾಯ್. ನಾವ್ ಐಸ್ ಕ್ರೀಮ್ ತಿಂತೀವಿ ರಕ್ಷಿತ್, ನಿನಗೆ ಕೊಡಲ್ಲ. ಬಿರಿಯಾನಿ ತಗೊಂಡ್ಬಾಯ್ತಾನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಹಾನ್ ಮುದ್ದು ಮಾತುಗಳು ತುಂಬಾ ಚೆನ್ನಾಗಿರುತ್ತೆ ಅವ್ನು ಮಾತಾಡ್ತಾ ಇದ್ರೆ. ಸೊ ಅದನ್ನ ಹಾಗೆ ಒಂದಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ. ನಾನು ಅಲ್ಲಿ ಹೋಗಿದ್ದು ನಿಹಾನ್ ಮನೆ ಹತ್ರ, ಅಂದರೆ ಪೂಜಾ ಮನೆ ಹತ್ರ ಹೋಗಿದ್ದು. ನಾನು ನಾರ್ಮಲ್ ರೆಗ್ಯುಲರಾಗಿ ತಗೊಳ್ತಾ ಇದ್ದಿದ್ದು ಮಟನ್ ಅಲ್ಲೇ. ಸೊ ನನಗೆ ಬೇರೆ ಕಡೆ ಇಲ್ಲೂ ಮಟನ್ ಇಷ್ಟ ಆಗಲ್ಲ, ಏನಂಗೋ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರಲ್ಲ ಅದಕ್ಕೋಸ್ಕರ ಮಟನ್ ಮಾಡೋಣ. ಅಪ್ಪಗೆ ಅಲ್ಲ ಆಗಲ್ಲ ತಿನ್ನೋದಕ್ಕೆ, ಅದಕ್ಕೋಸ್ಕರ ಕೈಮಾ ಮಾಡೋಣ. ಕೈಮಾ ಮಾಡಿದ್ರೆ ಅಪ್ಪಂಗೆ ಇಷ್ಟ ಆಗುತ್ತೆ ಅಂತ ಕೈಮನು ಮಟನ್ನು ತರಲಿಕ್ಕೆ ಅಂತ ಯಶವಂತಪುರಕ್ಕೆ ಹೋಗಿದ್ದು ನಾನು ರಕ್ಷಿತ್. ಇನ್ನು ಪಕ್ಕದ ರೋಡಲ್ಲೇ ಅಲ್ವಾ ಪೂಜಾ ಮನೆ ಇರೋದು, ನಾನು ಮಟನ್ ತಗೊತಾ ಇದ್ದೆ ಶಾಪಲ್ಲಿ. ಅಷ್ಟೊತ್ತಿಗೆ ರಕ್ಷಿತ್ ನಿಹಾನ್ನ ನೋಡ್ಕೊಂಬರ್ತೀನಿ ಅಮ್ಮ ತುಂಬ ದಿನ ಆಯಿತು ಅಂದ್ಕೊಂಡು ಮಾತಾಡ್ಸೋಕ್ಕೆ ಅಂತ ಅಲ್ಲಿ ಹೋಗಿದ್ದ. ಅದಕ್ಕೆ ಅವ್ನು ನಾನು ಬರ್ತೀನಿ ಅಂತ ಆಟ ಮಾಡ್ತಾಯಿದ್ದ. ಸೊ ನೋಡಿ ತೋರಿಸ್ದೆ ಮಟನ್ ಸಾಂಬಾರ್ ಮಾಡಿ, ಮಟನ್ ಸಾರು ಮಾಡಿ. ಇವಾಗ ರಕ್ಷಿತ್ಗೆ ಅಮ್ಮ ಕೈಮಾ ವಡೆ ಮಾಡಿಕೊಡ್ತಾ ಇದ್ದಾರೆ. ಕೈಮಾ ಕಬಾಬ್ ಅನ್ಬೋದು, ಇಲ್ಲ ಕೈಮಾ ವಡೆ ಅಂತ ಅನ್ಬೋದು. ಅದನ್ನು ಊಟಕ್ಕೆ ಹಾಕ್ಕೊಡ್ತಾ ಇದ್ದಾರೆ. ಸೊ ಅಪ್ಪ ಇದನ್ನಾದರೂ ಅಟ್ಲೀಸ್ಟು ಊಟ ಮಾಡಿಯಪ್ಪ, ಯಾಕೆಂದರೆ ಕೈಮಾ ಸಾಂಬಾರ್ ಅಲ್ವಾ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ ಕೈಮಾ ಎಲ್ಲ, ಚೆನ್ನಾಗಿ ಊಟ ಮಾಡ್ಬೋದು ಅಂತ ಅಪ್ಪಗೆ ಹೇಳ್ತಾ ಇದ್ದೆ ನಾನು. ಸೊ ಅಪ್ಪ ನಿಧಾನಕ್ಕೆ ಅಪ್ಪ ಅಮ್ಮಗೆ ಇಬ್ರಿಗೂ ಊಟಕ್ಕೆ ಕೊಟ್ಟಿದ್ದೀವಿ, ನಾವು ಆಮೇಲೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತ. ನಮ್ಮ ಹುಡುಗ ದೊಡ್ಡನಾಗಿದ್ದಾನೆ ಫ್ರೆಂಡ್ಸ್, ನೋಡಿ ದೊಡ್ಡನಾಗಿದ್ದಾನೆ. ಅವ್ರ ಅಜ್ಜಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ. ಸುಮ್ಮನೆ ಇರು ಫ್ರೆಂಡ್ಸ್, ಐ ಲವ್ ಯು ಫ್ರೆಂಡ್ಸ್, ಕೊಟ್ಟಿದ್ದಕ್ಕೋಸ್ಕರ. ನಾನೇ ಕೊಟ್ಟಿದ್ ನಿನ್ಗೆಲ್ಲ ನೋಡಿ ಇಲ್ಲಿ ಎಲ್ಲ ಎಕ್ಸರ್ಸೈಸ್ ಮಾಡಕ್ ಯಾರಾದ್ರೂ ಡೈನಿಂಗ್ ಟೇಬಲ್ ಮೇಲೆ ಹತ್ ನಿಂತ್ಕೊಂತಾರ, ಅವ್ರ ಇಬ್ರು ಅಜ್ಜಿದಿರ್ಗೆ ತೋರಿಸ್ತಾರೆ ನಾನು ಎಕ್ಸರ್ಸೈಸಿಂಗ್ ಮಾಡ್ತೀನಿ ನೋಡ್ರಿ ಅಜ್ಜಿ ಅಂತ. ನಮ್ಮ ಅಮ್ಮನ್ ಪಾಲಿಂಗ್ ನನಗೆ ಫ್ರೆಂಡ್ಸ್, ಐ ಲವ್ ಯು. ಅವರು ವಿಶ್ ಮಾಡ್ಕೊಂಡು ಮಾಡ್ತಾವ್ರೆ, ವಿಶ್ ಮಾಡ್ತಾ ಇದಾರೆ ಅದ್ರೊಳಗೆ. 1 2
ನಂದಲ್ಲ ಚಾನೆಲ್ ಬಟ್ ಅಜ್ಜಿ ವಿಡಿಯೋಸ್ ಬರ್ತಿದೆ, ಆದ್ರೂ ನನ್ನ ಹೆಸರು ಅಂತ ಖುಷಿ ಆಗ್ತಿದ್ದೆ. ಯಾವನ ಅಜ್ಜಿ ಗಿಜ್ಜಿ ಅಂದ್ರೆ ಹಿಡ್ಕೊಂತಾರೆ, ಎಲ್ಲ ಇಂಗ್ಲಿಷ್ ಮಾತಾಡ್ತಾರೆ. ಇಂಗ್ಲಿಷ್ ಅಲ್ಲ, ಅವರ ಅಜ್ಜಿ ಫುಲ್ ಅವಾಜ್ ಆಗ್ತಾ ಇದಾರೆ. ಯಾಕೆ ಅಂದ್ರೆ ಯಾರೋ ನಿಮ್ ಅಜ್ಜಿ ಅಂದ್ರಂತೆ. ಅದಕ್ಕೆ ಇವತ್ ಸಂಜೆ ಕ್ಲಬ್ ಹೌಸ್ಗೆ ರಕ್ಷಿತ್ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಜ್ಜಿ ರಕ್ಷಿತ್ ಅಜ್ಜಿ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಗಡಗಡ ಅಟನ್ ಊಟ ಮಾಡ್ಬಿಟ್ಟು ಇವಾಗ ಅಲ್ಲಿಗೆಲ್ಲ ಕಡ್ಡಿ ಹಾಕೊಳ್ತಾ ಇದಾರೆ. ಒಬ್ರು ಪಿನ್ನ, ಒಬ್ರು ಕಡ್ಡಿ. ನಮ್ಮ ಅಜ್ಜಿ ಒಂದು ಸ್ಪೆಷಾಲಿಟಿ ತೋರಿಸ್ತೀವಿ. ಸುಟ್ಟನ್ನ ಇಟ್ಟಿರೋ ಫ್ರೆಂಡ್ಸ್ ನೋಡಿ, ಶರ್ಟ್ ಹಾಕೊಂಡಿಲ್ಲ ರಕ್ಷಿತ್, ಎಲ್ಲ ಕಾಣಿಸ್ತಾ ಇದೆ. ನೋಡ್ಕೊಂಬಿಡಿ ಎಷ್ಟು ಶಕ್ತಿ ಇದೆ ಅಂತ. ಸೊ ಲಾಸ್ಟ್ ವ್ಲಾಗಲ್ಲೇನೆ ಶೇರ್ ಮಾಡಿದೆ ಡಿ ಮಾರ್ಟ್ ಇಂದ ಒಂದಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ ತಂದಿರೋದು ಅಂತ. ಅಪ್ಪಗೆ ಅಪ್ಪಗೂ ಕೂಡ ಮನೆಗೆ ಬೇಕಾಗಿರೋದು ಒಂದಷ್ಟು ಐಟಮ್ಸು, ಅಪ್ಪಗೆ ಸ್ಲಿಪ್ಪರ್ ಬಾಟಲ್ ಅವ್ರಿಗೆ ಏನೇನು ಬೇಕು ನಾನು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ. ಫ್ರೆಂಡ್ಸ್ ಅಪ್ಪ ನಿಮ್ಗೆ ಏನೇನು ಬೇಕು, ಮನೆಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ತೊಗೊಳ್ಳಿ ಅಂತ ಹೇಳಿದೆ. ಒಂದಷ್ಟು ಅವ್ರಿಗೂ ಕೂಡ ತೊಗೊಂಡಿದೆ. ಇವಾಗ ಎಲ್ಲನೂ ಅಪ್ಪ ಮಡಿಸಿ ಒಂದು ಬ್ಯಾಗಲ್ಲಿ ಹಾಕಿಡು ಅಂತ ಹೇಳ್ತಾಯಿದ್ರು. ನಾನು ಎಲ್ಲನೂ ಯಾವುದ್ಯಾವುದು ಅಂದರೆ ಡಿವೈಡ್ ಮಾಡ್ತಾಯಿದ್ದೆ ಎಲ್ಲನೂ. ನಮಗೇನು ಸಾಮಾನು ಬೇಕು, ಈ ಸಾಮಾನು ತರೋದಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಜೋಡಿಸಿಡ್ಬೇಕಲ್ಲ, ಅದೇ ದೊಡ್ಡ ತಲೆನೋವು ಅಂತ ಹೇಳಿದ್ರೆ. ಅದಕ್ಕೆ ಅಪ್ಪ ಎಲ್ಲ ಜೋಡಿಸಿ ಇಟ್ಕೊಂಬಿಡ್ತೀನಿ ಕೊಡು ಬ್ಯಾಗಲ್ಲಿ, ಸುಮ್ಮನೆ ಫ್ರೀಯಾಗಿ ಕೂತಿದ್ದೀವಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ರು. ಸೊ ತುಂಬ ಇವತ್ತು ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ಎಷ್ಟು ಅನ್ಯೋನ್ಯತೆ ಇದೆ ಎಲ್ಲ ನಿಮ್ಮಲ್ಲಿ, ಅಂದರೆ ನಿಮ್ಮ ಅತ್ತೆ ಮಾವನಲ್ಲಿ, ಅಂದರೆ ಅಪ್ಪ ಅಮ್ಮ ಅಂತೀನಿ ನಾನು, ಅತ್ತೆ ಮಾವ ಅಂತ ಕರೆಯಲ್ಲ. ತುಂಬ ಅನ್ಯೂನ್ಯತೆ ಇದೆ ಅಂತ ಹೇಳ್ತೀರಾ? ಹೌದು, ನನಗೆ ಅಪ್ಪ ಎಕ್ಸ್ಪೆಷಲಿ ಅಮ್ಮಗಿನ್ನ ನನಗೆ ಅಪ್ಪ ಅಂದರೆ ತುಂಬ ಇಷ್ಟ. ಸೊ ಅಪ್ಪನೂ ನನ್ನ ಜೊತೆ ಅದೇ ರೀತಿ ಫ್ರೆಂಡ್ಲಿ ಆಗಲಿ, ಮಗಳೇ ಮಗಳೇ ಅಂತ ಇರ್ತಾರೆ. ನಾನು ಕೂಡ ಅಪ್ಪ ಜೊತೆ ಹಾಗೇ ಅಪ್ಪ 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 ಅಂತ ಸಾಮಾನ್ಯವಾಗಿ ಕಮ್ಮಿ ಅಂತ ಅಂದ್ಕೊಳ್ತೀನಿ ಸೊಸೆದಿರು ಈ ಥರ ಮಾವಂದಿರ ಜೊತೆ ಸಲಿಗೆಯಿಂದ ಇರೋದು. ಆದರೆ ನಾನು ಹಂಗಲ್ಲ, ನಮ್ಮಪ್ಪ ಜೊತೆ ತುಂಬ ಸಲಿಗೆಯಿಂದ ಇರ್ತೀನಿ. ಸ್ವಂತ ಅಪ್ಪ ಥರನೇ ನಾನು ಅಪ್ಪಗೆ ಬೆನ್ಮೇಲೆ ಕೈ, ಇದು ಹೆಗ್ಲ ಮೇಲೆ ಕೈ ಹಾಕೋದು, ಆಮೇಲೆ ಹೊಟ್ಟೆಗಿಂಟ್ಬಿಡೋದು, ಹಂಗೆಲ್ಲ ಮಾಡ್ತಾಯಿರ್ತೀನಿ. ನಮ್ಮಪ್ಪ ಅಂದರೆ ನನಗೆ ತುಂಬಾ ಇಷ್ಟ. ಮತ್ತು ಇವಾಗ ಎಲ್ಲನೂ ಪ್ಯಾಕ್ ಎಲ್ಲ ಮಾಡ್ಕೊತಾಯಿದ್ದೀವಿ, ಯಾಕೆಂತಂದರೆ ಎಲ್ಲ ನಾನು ಸಾಮಾನೆಲ್ಲ ಎಲ್ಲ ಜೋಡಿಸ್ತಾ ಇದ್ದೆ ಅಲ್ವಾ. ಆದ್ದರಿಂದ ಜೊತೆಯಲ್ಲಿ ಇವ್ರಿಗೆ ಏನು ಬೇಕು. ನಮ್ಮಪ್ಪಗೆ ಹೆಂಗೆ ಅಂತಂದರೆ ತುಂಬ ನೀಟು, ನಮ್ಮಪ್ಪ ನೋಡಿರ್ಬೋದು ನಾಗಮಂಗಲ ವೀಡಿಯೋಸ್ ಎಲ್ಲ. ನಮ್ಮಪ್ಪಗೆ ಹೆಂಗೆ ಅಂತಂದರೆ ಎಲ್ಲೆಲ್ಲಿ ಐಟಮ್ಸ್ಗಳು ನೀಟಾಗೆಲ್ಲ ಒಂದು ಕಡೆ ಇಟ್ಬಿಡ್ಬೇಕು, ಅವ್ರಿಗೆ ಅಂತ ತಂದಿದ್ದ ಐಟಮ್ಸ್ ಎಲ್ಲ ಒಂದು ಕಡೆ ಇಟ್ಟರೆ ಅವರಿಗೆ ಸಮಾಧಾನ ಆಗೋದು. ಅದಕ್ಕೋಸ್ಕರ ಫಸ್ಟು ನನ್ನ ನಮ್ಮನೆಗೆ ತಂದರೆ ಸಾಮಾನುಗಳು ಜೋಡಿಸ್ತಾ ಇದ್ರೂ ಪರವಾಗಿಲ್ಲ, ಫಸ್ಟು ಅಪ್ಪ ಏನೇನು ತೊಗೊಂಡಿದ್ದಾರೆ ಮತ್ತು ಅಮ್ಮದು ಫೈಲ್ಗಳು ಹಾಸ್ಪಿಟಲ್ದು ಫೈಲ್ಗಳು ಅದೆಲ್ಲನೂ ಒಂದು ಬ್ಯಾಗಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ನೆಕ್ಸ್ಟ್ ಊರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಈಸಿ ಆಗಬೇಕಲ್ವಾ ಇಟ್ಕೊಂಡು ಹೋಗೋದಕ್ಕೆಲ್ಲ. ಆದ್ದರಿಂದ ಸೋಮ್ ಮತ್ತು ಅಮ್ಮ ಇಬ್ಬರು ಹಾಸ್ಪಿಟಲ್ಗೆ ಹೋಗಿದ್ರು. ಸೋಮ್ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಿಟ್ಟು ಬಂದುಬಿಡ್ತೀನಿ, ಅಮ್ಮನ ಸ್ವಲ್ಪ ಜನರಲ್ ಫಿಸಿಷಿಯನ್ ಹತ್ರ ತೋರಿಸ್ಬೇಕು ಅಂತ ಕರ್ಕೊಂಡೋಗಿದ್ದಾರೆ. ನೀರ್ ಬಾಟ್ಲಿ ಬಂದು ಇಟ್ಕೊಂಡ್ರಿ, ನೀರ್ ಬಟ್ಟು ತಗೊಂಡ್ ಅಮ್ಮ ಇದ್ರಲ್ಲಿ ಇಟ್ಕೊಳತ್ತೆ, ಅಮ್ಮ ಇದೆರಡು ಇಟ್ಕೊಳತ್ತೆ, ನೀವು ಇವೆರಡು ಇಟ್ಕೊಳ್ಳಿ ಇಷ್ಟೇ. ಅಲ್ಲೇ ಬಸ್ ಹತ್ತಿಸ್ತಾರೆ, ನಿಮ್ಗೊಂಚೂರು ಇದಾಗಲ್ಲ ಅಷ್ಟೇ. ಇವೆರಡ ಕೈಯಲ್ಲೇ ಇಟ್ಕೊಳ್ಳಿ, ಇವ ಅಲ್ಲಿ ಈ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಮುಗೀತಾ? ಓಕೆ ಫ್ರೆಂಡ್ಸ್, ಮುಗೀತು, ಎಲ್ಲ ಮುಕ್ತಾಯ. ಸಾಮಾನ್ ತರೋದೆಲ್ಲ ತಂದ್ಮೇಲೆ ಎಲ್ಲ ನೀಟಾಗಿ ಜೋಡಿಸಿ ನಮ್ಮ ಅಪ್ಪನ ಕಳಿಸ್ಕೊಡೋಷ್ಟೊತ್ತಿಗೆ ಅದನ್ನೆಲ್ಲ ನೋಡಿ. ಇಲ್ಲ ಇಷ್ಟು ಇಷ್ಟು ಐಟಮ್ ನಮ್ದು, ನಮ್ಮೂರ್ಗೆ ಹೋಗ್ತೀವಿ ಬಿಡಿ, ನಮ್ಮೂರು ನಮ್ಮೂರ್ಗೆ ಹೋಯ್ತಾ ಇದೆ. ಅಷ್ಟೇ ಇಷ್ಟು ಅವ್ರ ಊರಿಗೆ ಹೋಯ್ತಾ ಇದೆ. ಮಗಳ ಮನೆ ಆಸ್ತಿ ಇದು, ನಮ್ಮ ಮಗಳ ಮನೆ ಆಸ್ತಿ ಇದೆಲ್ಲ. ಅಲ್ಲಿ ಒಂದು ದೊಡ್ಡ ಮನೆ ಇದೆ, ಇದು ಬಾಡಿಗೆ ಮನೆ, ನಮ್ಮ ಸ್ವಂತ ಮನೆ ಐತೆ. 30 lakhs ಕೊಡ್ಸಿದೀವಿ, ಅಲ್ಲಿ ಬಂದ್ರೆ ಬರಲ್ಲ ಇವರು, ಇಲ್ಲಿ ಇರ್ತಾರೆ ನಾವು ಅಲ್ಲಿ. ಅಪ್ಪ ಬರಲ್ಬೇಕಪ್ಪ, ಆಮೇಲೆ ಅದಕ್ಕೂ ಹೇಳ್ಬಿಡ್ತಾರೆ ಕಣಪ್ಪ. ಹೌದಾ? ಓ ಏನಂದ್ರು ಗೊತ್ತಾ,
ಇಟ್ಕೊಳತ್ತಾನೆ ಪಾಪ ಅವ್ರನ್ನ ಅಲ್ಲಿ ಬಿಟ್ಟಿದ್ದೀರಲ್ಲ ಅಂತೆ. ನಾನಂದ ಇದಕ್ಕೆ ಅಲ್ಲ ಮೇಡಮ್, ಬಾಡಿಗೆ ಯಾರು ಸ್ವಂತ ಮನೆ ಬಿಟ್ಬಿಟ್ಟು ಬಾಡಿಗೆ ಮನೆಗೆ ಬಂದ್ಬಿಟ್ಟು ಇಲ್ಲಿರ್ತಾರ, ನಮ್ಗೇನೋ ಅವ್ರು ಇಷ್ಟು ವರ್ಷ ದುಡಿದು ಇವಾಗ ರಿಟೈರ್ಡ್ ಆದ್ಮೇಲೆ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಅಲ್ವಾ. ಯಾ ನೀವೇ ತಾನೇ ಬೇಕು ಅಂತ ಹೋಗಿದ್ದಲ್ಲಿ ಬೇಕು ಅಂತಾನೆ ನಮ್ದಾಗಿ ಇರ್ತದೆ, ನಮ್ದು ಅಂತ ಇರ್ತದ. ಇವಾಗ ಒಂದ್ ಕಾರ್ ತಂದ್ರ ಬೆಲೆ ನಿಲ್ಸಿರಾ ಮರದಿರಾ, ಸೇಫ್ಟಿ ಇದೆ, ಒಳಗಡೆ ನಿಲ್ಸ್ಕೋಬಹುದು. ಹೌದಪ್ಪ, ನಾಲ್ಕು ದಿವಸ ಬರ್ತೀರಾ ಇರ್ತೀರಾ, ಆರಾಮ ಮನೆ ಇರ್ಬೋದು. ನಮ್ಮ ಅಪ್ಪಂಗೆ ಲೈಫ್ ಅಲ್ಲಿ ಒಂದು ಆಸೆ ಇತ್ತು, ಏನಂತಂದ್ರೆ ಒಂದ್ ಒಳ್ಳೆ ಮನೆ ಕಟ್ಕೊಂಡು ಚೆನ್ನಾಗಿರೋ ಮನೆ, ಆರಾಮಾಗಿ ಲೈಫ್ ಸೆಟಲ್ ಆಗಿ ಅಲ್ಲೇ ಇರ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸೆ ಈಡೇರಿತ್ತು ಆಯ್ತಾ. ಆರಾಮ್ ಇನ್ನೇನಿದ್ರು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ಕೊಂಡು ಆರಾಮಾಗಿರಿ ಅಂತ ಅದನ್ನೇ ಹೇಳ್ತಾ ಇದೀನಿ. ಹೌದು, ನೆನ್ನೆ ಬಂದು ನೆನ್ನೆ ಕಬಾಬ್ ಮೀನು ಮಟನ್ ಮಾವಿನ ಹಣ್ಣು ಎಲ್ಲ ತಿಂದು ಇವಾಗ ಸುಸ್ತಾಗೋದಿ ಕಣ್ರಮ್ಮ. ನಿಮ್ಗೂ ಇದೇ ತರ ಎಲ್ಲ ಮಾವದ್ರು ಸಿಗ್ಲಿಲ್ಲ ಕಣಮ್ಮ, ಮಾವದ್ರು ಸಿಗ್ಲಿ ಹೇಳ್ತಿದ್ರಪ್ಪ ಎಷ್ಟೊಂದ್ ಜನ ಒಳ್ಳೆ ಮಾವ ಸಿಕ್ಕಿದಾರ ನಿಮ್ಗೆ ಖುಷಿ ಆಗುತ್ತೆ ನಿಮ್ ನೋಡ್ರೆ, ಆದ್ರೆ ನಿಮ್ಮಿಬ್ರು ಮಾವ ಸೊಸೆ ಬಾಂಡಿಂಗ್ ನೋಡಿದ್ರೆ ಖುಷಿ ಆಗುತ್ತೆ ನಮ್ಗೆ ನಿಖಿತ ಅಂತ ಹೇಳ್ತಾ. ಅದಕ್ಕೆ ಹಂಗಂತ ಹೇಳ್ತಾ, ಅವಳು ನಮ್ ಸೊಸೆ ಅಲ್ಲ ಮಗಳ ತರ ನೋಡ್ಕೋತೀವಿ, ನಮ್ಮನು ಹಾಗೆ ಅವ್ರ ಅಪ್ಪನ ತರ ನೋಡ್ಕೋತಾ ಅವಳೆ, ಅಮ್ಮ ಅಪ್ಪನ ಇಬ್ಬರು ಅಷ್ಟೇನೆ. ಯಾಕೆಂದ್ರೆ ಭಾವನೆ ಇದೆ ಅವ್ರಿಗೆ, ನನ್ ಮಗಳಿಗೂ ಅಷ್ಟೇ ನನ್ ಮಗಳಿಗೂ ಅಷ್ಟೇ, ನಾವ್ ಇವತ್ತವರೆಗೂ ನಾನು ಸೊಸೆ ಅನ್ಕೊಂಡೇ ಇಲ್ಲ, ಅದೇ ಇದ್ರಲ್ಲಿದ್ದೀವಿ ನಾವು. ಹಾಸ್ಪಿಟಲ್ಗೆ ಹೋಗಿದ್ರು, ಅಮ್ಮನ್ ಕರ್ಕೊಂಡು ಇವಾಗ ಬಂದ್ರು. ರಕ್ಷಿತ್ ಬಂದ್ರೆ ಬ್ಯಾಗ್ ತಗೊಂಡ್ ಗಾಡಿ ಬಿಕ್ಕಿಲ್ಲ ಇದೊಂದ್ ಕವರ್ ಇದೊಂದ್ ಕವರ್ ಆ ಬ್ಯಾಗಲ್ಲ ಇಟ್ಕೊಂಡ್ರೆ ಮೆಡಿಸನ್ ಆಯ್ತಾ. ಏನೇ ಮಟನ್ ಚಿಕನ್ ಏನೇ ಮಾಡಿದ್ರು ಸೋಮ್ಗೆ ಸಪ್ರೇಟ್ ಆಗಿ ಸಾಂಬಾರ್ ಮಾಡ್ಲೇಬೇಕು. ಅದಕ್ಕೆ ಸೋಮ್ಗೆ ಹುಳಿ ಸಾರು ಮಾಡೋಣ ಅಂತ ಮಾಡ್ತಾ ಇದ್ವಿ. ಅಲ್ಲ ಊರಲ್ಲಿ ತಗ್ನಿಕಾಯಿ ಕಿತ್ಕೊಬಂದಿದ್ವಲ್ಲ ಅದೆಲ್ಲ ತಗ್ನಿಕಾಳು ಅದೆಲ್ಲ ಹಾಗೆ ಇತ್ತು. ಸೊ ಅದನ್ನು ಹಾಕಿ ಆಲೂಗೆಡ್ಡೆ ಎಲ್ಲ ಹಾಕಿ ಮಸಾಲೆ ಸಾರು ಥರ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಇದನ್ನು ಕೂಡ. ಮತ್ತು ದೋಸೆಗೂ ಕೂಡ ನೆನೆ ಹಾಕಿದ್ದೆ ಬೆಳಗ್ಗೆಗೆ. ಇದು ಗಟ್ಟಿ ಸಾಂಬಾರು ಥರ ಮಾಡಿದ್ರೆ ಬೆಳಗ್ಗೆ ದೋಸೆಗೂ ಆಗಬೇಕು ಜೊತೆಗೆ ಇವಾಗ ಊಟಕ್ಕೂ ಆಗಬೇಕು ಅಂತ ಸೋಮ್ ಒಬ್ಬರಿಗೆ. ನಮಗೆಲ್ಲ ಮಟನ್ ಸಾರು ಅಂದರೆ ಮಟನ್ ಕೈಮಾ ಸಾರು ಎಲ್ಲ ಇತ್ತು, ಇದನ್ನ ಸೋಮ್ ಒಬ್ಬರಿಗೆ ಮಾಡ್ತಾ ಇದ್ದೀವಿ. ಇನ್ನೊಂದಿಲ್ಲ ಮನೆ ಅಲ್ಲೇ ಬಿದ್ದೋಗೈತೆ, ಕ್ಯಾಪ್ ಬರಲ್ಲ ಅದಕ್ಕೆ ಒಂಥರ ಈಸಿ ಆಗ್ಬಿಟ್ಟೈತಿ ಇದು. ನಮ್ಮಪ್ಪ ಎಷ್ಟು ಕೆ ಜಿ ಇದಾರೆ ನೋಡೋಣ. ಏನಿಲ್ಲ ಹೆಂಗಿದ್ರು ತೋರಿಸುತ್ತೆ ಅದು 68 ಆಲ್ಮೋಸ್ಟ್. ರಕ್ಷಿತ್ ಆಪಲ್ ಮಿಲ್ಕ್ ಶೇಕು ಅಲ್ಲ, ನಮ್ಮಮ್ಮನ ಲಂಗಾನೇ 2 kg ಅದು. ನಮ್ಮಮ್ಮ ನೋಡಕ್ ಇಷ್ಟಪ್ಪ ಕಾಣಿಸ್ತಾರಲ್ಲ ಆದ್ರೆ ನೋಡಿ ಎಷ್ಟು ಎಷ್ಟು ಕೆಜಿ ಇದಾರೆ ಅಂತ. ಇಲ್ಲ ಇಲ್ಲ ಇರಮ್ಮ 87 ಅಷ್ಟೇ, ನೋಡಕ್ಕೆ ಏನೋ 100 kg ಮೇಲಿದಾರೇನೋ ಅನ್ನೋ ತರ ಕಾಣಿಸ್ತಾರೆ ನೋಡಿ. ನೀರ್ಮಯು ಸುಮ್ನೆ ಬಾಡಿ ಊದಿದೆ ಅಷ್ಟೇ, ಬಲೂನ್ ತರ ಅಷ್ಟೇ. ವೇಟ್ ಮೇಲೆ ನಿಲ್ಲಲ್ಲ ಕಣಪ್ಪ, ನಿಲ್ಲಲ್ಲ. ಏನು ಯಾಕ್ ನನ್ ವೇಟ್ ಮೇಲೆ ಅಷ್ಟೊಂದು ನಿಂತ್ಕೊಳ್ಳಮ್ಮ? ರೆಡಿ ಸ್ಟಡಿ ಗೋ 1 2 3 78 ಇರ್ತಾರೆ 78 79 ಕೆಜಿ 75 gram ಫ್ರೆಂಡ್ಸ್ ಹಂಗೆ ರೀ ಫ್ರೆಂಡ್ಸ್. 80.7 ನಮ್ ಮನೆಯಲ್ಲಿ ಈ ವೇಟ್ ಮಾಡೋ ಮಿಷಿನ್ ತಂದಾಗ್ಲಿಂದ ಬರೀ ಎಲ್ರು ತೂಕ ಮಾಡದೆ ಬಂದವ್ರು ಗೆಸ್ಟ್ ತೂಕ ಮಾಡದೆ 61 kg
ಚಿಂತೆ ಆಗಿತ್ತು ಭಾರತಮ್ಮ ಸ್ವಲ್ಪ ಶೇರ್ ಮಾಡಿದ್ದಾರೆ ಅವ್ರು ಉಫ್ ಅಂದಿದಾರೆ ಇವ್ರು ಉಫ್ ತಗೊಂಡಿದ್ದಾರೆ ಒಳಗಡೆ ಅಷ್ಟೇ ಒಳ್ಳೆ ಸಂಘ ಸೇರ್ಬೋದು ಮಾಡ್ಬೋದು ಆ ದೇವಸ್ಥಾನದಲ್ಲಿ ದೇವಸ್ಥಾನ ದೊಡ್ಡ ದೊಡ್ಡ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಎಲ್ಲ ಬರ್ತಾರಲ್ವಾ ಬರ್ತಾ ಹೋಯ್ತಾ ಇರ್ತಾರ ಅಷ್ಟೊಂದು ಟೆನ್ಷನ್ ಇರಲ್ಲ ಸಾಯಂಕಾಲ ದೇವಸ್ಥಾನದಲ್ಲಿ ಸೇರ್ಕೊತೀವಲ್ಲ ಅವ್ರಿಗಿನ್ನೂ ಚೆನ್ನಾಗಿರ್ತದೆ ಆತರ ಸಂಘನೇ ಇವಾಗ ವೇಟ್ ಚೆಕ್ ಮಾಡಾಯ್ತು ಇವಾಗ ಪ್ರತಿಯೊಬ್ರು ಎಲ್ಲರೂ ಅಮ್ಮ ನಮ್ಮ ಇಬ್ರಮ್ಮಂದಿರು ಅಪ್ಪ ನಾನು ಎಲ್ಲರೂ ಪಲ್ಸ್ ರೇಟ್ ಚೆಕ್ ಮಾಡ್ತಾ ಇದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇವತ್ತಿನ ನಾವೆಲ್ಲರೂ ಈ ರೀತಿ ಇರೋದು ಮನೆಯಲ್ಲಿ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ನಮ್ಮ ಚಾನಲ್ನ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಎಲ್ರಿಗೂ ಪಲ್ಸ್ ರೇಟ್ ಚೆನ್ನಾಗಿ ಬಂದಿತ್ತು ಸೊ ನೋ ಪ್ರಾಬ್ಲಮ್ ನಾವಾಗಲೇ ಅಮ್ಮಗೆ ಹುಷಾರಿರ್ಲಿಲ್ವಾ ಶಿವಮೊಗ್ಗದಲ್ಲಿ ಅಡ್ಮಿಟ್ ಮಾಡಿದ್ದಲ್ಲ ಆ ಟೈಮ್ನಲ್ಲೇ ಇದನ್ನೆಲ್ಲ ತೊಗೊಂಡ್ಬಿಟ್ಟಿದ್ದೆ ನಾನು ಎಮರ್ಜೆನ್ಸಿ ಇದೆಲ್ಲ ಇರಬೇಕು ಈ ಟೈಮ್ನಲ್ಲಿ ಎಕ್ಸ್ಪೆಷಲಿ ಈ ಟೈಮ್ನಲ್ಲಿ ಇರಬೇಕು ಅಂದ್ಬಿಟ್ಟು ತೊಗೊಂಡಿದ್ದೆ ಸೊ ಹೀಗೆ ಈ ದಿನನ ಕಳೆದ್ವಿ ಒಂಥರ ಖುಷಿ ಅಂತ ಅನಿಸ್ತೈತಿ ಎಲ್ಲರೂ ಮನೆ ತುಂಬ ಇರೋದಕ್ಕೆ ಖುಷಿ ಅಂತ ಅನ್ನಿಸ್ತಾ ಇತ್ತು ನೀವು ಕೂಡ ನಿಮಗೂ ಕೂಡ ವ್ಲಾಗ್ಗಳು ಖುಷಿ ತಂದಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.